Okay, that is the actually the mentoring system, because the students believe them so much, and sometimes they cannot believe their parents. Okay, there is a power bond between the student and the teacher. But unfortunately, in the university system, this mentoring system does not exist. I'm not telling all 100% the teachers are not following, but there may be few stray cases. But in normal course, when we actually when we come to students of the university of first year, the second year students used to tell us, "Hey, our Ajati, Vidya Jati, our Lok Peda, Yunus Lok Peda, seniors." In the mentoring, where the mentoring system comes in the first year itself, because see, when we actually grow, when we actually occupy higher positions, all these type of whether the caste, language, creed, either this way or Arctic way, this region, that region, or all these things should not come. But unfortunately, this or more so in universities compared to colleges, more so universities is there. I don't know if what is university, but I have seen in my university, students used to teach the teachers only in their caste. So because sometimes even students. Chairman has to enter. For example, somebody becomes chairman, he is going to spoil the careers of students. So teachers are down in Hada Pido, department for it. So this type of metric system exists in almost all the universities. I don't know in this university. Probably because you are away from the our say Bangalore, the capital. You must not be having artists. ನಮ್ ಕಡೆ ಯಾರು ಬಂದವರು ಇದ್ರೆ ಗೊತ್ತಿರುತ್ತೆ ಅವರು ಆ ಟೀಚರ್ಸ್ ಹೇಗೆ ಅಲ್ಲಿ ನಾವೆಲ್ಲ ಮಾಡ್ತಾ ಇದ್ದಾರೆ. ಸೊ ಸೇಮ್ ಆಕ್ಚುಲಿ ನಾವು ಈ ಲೆವೆಲ್ ಬೆಳೆದು ಇಷ್ಟು ಹೈ ಪೊಸಿಷನ್ಸ್ ಬಂದು ಎಷ್ಟೋ ನೂರಾರು ಕೋಟಿ ಜನಕ್ಕೆ ಕೆಲಸ ಇಲ್ಲ, ನಮ್ಗೆ ಕೆಲಸ ಕೊಟ್ಟಿದ್ದಾರೆ ಇರುತ್ತ ಇಲ್ಲಿ ಬಂದು ಆ ತರ ಪ್ರಾಕ್ಟೀಸ್ ಮಾಡಿ ಆ ತರ ಇದು ಮಾಡ. ಇಟ್ಸ್ ಆಕ್ಚುಲಿ ಕ್ರೈಮ್. ಬಟ್ ಅನ್ಫಾರ್ಚುನೇಟ್ಲಿ ನಾವು ಮಾಡಿರೋ ನನ್ನ ಕಣ್ಣಾರೆ ಅಪ್ಲಿಕೇಶನ್ಸ್ ಅಡ್ಮಿಷನ್ ಅಪ್ಲಿಕೇಶನ್ಸ್ ಬಂದಾಗ ಸ್ಕ್ರೂಟಿನಿ ಮಾಡಿ ಕೊಡೋದ್ರೆ ಕ್ಯಾಸ್ಟ್ ಅವರ ಕ್ಯಾಸ್ಟ್ ಅವ್ರು ಬರ್ಕೊಂಡು ಫೋನ್ ಮಾಡಿ ಬನ್ನಿ ನಾನು ಮೀಟ್ ಮಾಡಿದ್ದೆ ಅಂತ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ. ಈ ತರ ಎಲ್ಲ ಇಂದ ಈ ತರ ಮೇಂಟೈನ್ ಸಿಸ್ಟಮ್. ಓಕೆ, ಸೊ ದಟ್ಸ್ ಅನ್ಫಾರ್ಚುನೇಟ್. ಬಟ್ ಮೆಂಟ್ರಿಕ್ ಸಿಸ್ಟಮ್ ಅಂತಂದ್ರೆ ಎತ್ತರ ತಂದೆ ಮಕ್ಕಳ ಸಂಬಂಧ, ತಾಯಿ ಮಕ್ಕಳ ಸಂಬಂಧ ತರ ಇರ್ತದೆ. ಸ್ಟೂಡೆಂಟ್ ಆಕ್ಚುಲಿ ಎಷ್ಟೋ ಸಾರಿ ಇಟ್ ನಾಟ್ ರಿವೀಲ್ ಆಲ್ ದೋಸ್ ಪ್ರಾಬ್ಲಮ್ಸ್ ಐದರಿಂದ ಯೂನಿವರ್ಸಿಟಿ ಆದ ಕೊನೆ ಜೊತೆ ಓದ್ತಕ್ಕಂಥ ಸ್ಟೂಡೆಂಟ್ಸ್ ಇರ್ಬೋದು ಅಲ್ಲ, ಇದು ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಮಟೈಮ್ಸ್ ದೇ ನಾಟ್ ರಿವೀಲ್ ಟು ದ ಪೇರೆಂಟ್ಸ್. ಬಟ್ ವೆನ್ ದೇ ಆರ್ ಕ್ಲೋಸ್ ವಿತ್ ದ ಟೀಚರ್ಸ್ ದೇ ಟೆಲ್ ಎವ್ರಿಥಿಂಗ್. ಆಕ್ಚುಲಿ ದೇ ವಿಲ್ ಬಿಕಮ್ ಸಮಟೈಮ್ಸ್ ದೇ ವಿಲ್ ಬಿಕಮ್ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಇಫ್ ಯು ಡೆವಲಪ್ ಅಂದ್ರೆ ನೀವು ನಮ್ ಅಂದ್ರೆ ನಮ್ಮ ಟೀಚರ್ಸ್ ನಾವು ನಮ್ಮ ಈಗಲ ಬಿಟ್ಟು ಅವ್ರ ಜೊತೆ ಬೆರಿಬೇಕು. ನಾವು ನಾನು ಪ್ರೊಫೆಸರ್ ವೈಕಲಲ್ಲಿ ನಿಂತ್ಕೊಂಡ್ರೆ ಆದ್ರೆ ಬರ್ತಾ ಬರ, ನೀವು ಅವ್ರ ಜೊತೆ ಬರೀರಿ, ಕುದ ಮೇಲೆ ಕೈ ಹಾಕಿ, ಏನೇನು ಪ್ರಾಬ್ಲಮ್ ಏನೋ ಮನೆ ವಿಚಾರ, ಏನ್ ಏನ್ ಕೆಲಸ ಮಾಡ್ತಾರೆ, ನಿಮ್ ತಂದೆ ಏನ್ ಕೆಲಸ ಮಾಡ್ತಾರೆ, ಏನ್ ಇದೆ ನಿಮ್ದು, ನೀವೇನು ಕೊಡದೇದು ಸರಿ, ಅವ್ರ ಕಷ್ಟ ಸುಖಕ್ಕೆ ಏನೋ ಒಂದು ಕೇಳ್ಕೊಂಡ್ರೆ ಅವನೆಷ್ಟೋ ಅವ್ರಿಗೆ ರೀಲ್ ಸಿಗುತ್ತೆ. ಏನೋ ನನಗೊಬ್ರು ಇದಾರೆ, ನನ್ನ ಕಷ್ಟ ಸ್ವಲ್ಪ ಕೇಳಲಿಕ್ಕೆ ಒಬ್ರು ಇದಾರೆ, ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಬಿಲ್ಡ್ ಅಪ್ ಆಗ್ತದೆ. ನನ್ನ ಡಿಪಾರ್ಟ್ಮೆಂಟ್ ನಾನು ಕಟ್ಟಂತ ಚೇರ್ಮನ್ ಆಗಿದ್ದಾಗ ಒಂದು ಪೇರೆಂಟ್ ಎಂ ಎಫ್ ಎ ಅಂತ ಒಂದು ಕೋರ್ಸ್ ಇದೆ ನಮ್ಮಲ್ಲಿ, ಸೆಲ್ಫ್ ಫೈನಾನ್ಸ್ ಕೋರ್ಸ್, 50,000 ರೂಪಾಯಿ ಚಾರ್ಜ್ ಮಾಡ್ತಿದ್ರು ಒಂದು ಪರ್ ಇಯರ್ ಸ್ಟೂಡೆಂಟ್ಗೆ. ಸೊ ಅಂತ ಕೋರ್ಸ್ ಸ್ಟೂಡೆಂಟ್ ಒಬ್ಬ ಹುಡುಗಿ, ಅವ್ರಿಗೆ ಸರಿಯಾಗಿ ಬರ್ತಾ ಇಲ್ಲ, ಬಹಳ ಬುದ್ಧಿವಂತೆ, ಬಟ್ ಕಾಲೇಜ್ ಬರ್ತಾ ಇಲ್ಲ, ಸರಿಯಾಗಿ ಬರ್ತಾ. ಸೊ ಅವ್ರ ಅಪ್ಪ ಒಂದು 2-3 ಸಾವಿರ, 3 ಜನ ಹೆಣ್ಮಕ್ಳು, ಇವ್ರು 3 ಜನ. ಫಸ್ಟ್ ಒನ್ ಅಂಡ್ 2 ಡಾಕ್ಟರ್ ಆಫ್ ಇಂಜಿನಿಯರಿಂಗ್ ಆಗಿದೆ. ಸೊ ಇವ್ಳನ್ನ ಆ ಸೈನ್ಸ್ ಓದ್ಸ್ ಇಲ್ಲ ಅಂತ ಇವ್ರು ಕಾಮರ್ಸ್ ಓದಿದ್ರು. ಸೊ ಒಂಥರ ರಿವೇಂಜ್ ಪೇರೆಂಟ್ಸ್ ನಲ್ಲಿ ಮನೆಯಲ್ಲೂ ಒಂಥರ ಇರೆಸ್ಪಾನ್ಸಿಬಲ್ ಬಿಹೇವ್ ಮಾಡುದು. ಸೊ ನಮ್ಗೆ ಒಂದ್ಸಲ ಅನಿಸ್ತು, ಬುಧವಾರ ಫಸ್ಟ್ ಇಯರ್ ಕ್ಲಾಸ್ ಬರ್ತಾರೆ, ಇವಳು 70-75% ಇದ್ದ, ಯಾಕೆ ನಾನು ತಂದ್ಬಿಟ್ಟು ಕರೆದ ಬಾಮ ಆಗಿದೆ, ನಿಮ್ ಪೇರೆಂಟ್ ತಪ್ಪಮ್ಮ. ಸೊ ಪೇರೆಂಟ್ ತಪ್ಪಮ್ಮ ಅಂದ್ರೆ ಸಪರೇಟ್ ಸಪರೇಟ್ ಆಗಿ ನಾನು ಮಾತಾಡ್ತೀನಿ, ಏನ್ ಪ್ರಾಬ್ಲಮ್. ಸೊ ಅವ್ರ ತಂದೆ ಎಲ್ಲ ಹೇಳ್ತಾರೆ, ಸರ್ ಇವಳು
ಮೂರ್ನವರು ಬಹಳ ಇದಾಗ್ತಾ ಇದ್ರು. ಇವ್ರು ಸೈನ್ಸ್ ಕೊಡಿಸಿಲ್ಲ ಅಂತ ಓದ್ತಾರೆ ಸೈನ್ಸ್ ಅಂತ ಕಾಮರ್ಸ್ ತಗೊಳ್ಳೋ ಮುಂಚೆ ಕೊಡಿಸಿದೆ. ಬಟ್ ಅವತ್ತಿಂದ ಅವ್ರು ಡಾಕ್ಟರ್ ಅಂತ ಇಂಜಿನಿಯರ್ ಅಂದ್ರು ಇವ್ರು ನಮ್ಗೆ ಮಾಡಿಸಿಲ್ಲ ಅಂತ ಅವತ್ತಿಂದ ನಮ್ಮ ಮೇಲೆ ಹತ್ರ ಅಲ್ಲಿ ಎಸ್ ಅಂದ್ರೆ ಒಂದೊಂದರ ಇದ್ದಾರ. ಸೊ ಅವ್ರ ಪೇರೆಂಟ್ಸ್ ಅವ್ರನ್ನ ಮಾಡಿ ಸೊ ಅವ್ರದ್ದು ಮೂರ ಎಂಟು ಪ್ರಾಬ್ಲಮ್ಸ್ ಹೇಳ್ತಾರೆ ನನಗೆ ಇಲ್ಲಿ ಟ್ರೀಟ್ ಮಾಡ್ತಾರೆ ಅವ್ರು ಮೆಡಿಕಲ್ ಮಾಡ್ತಾರೆ ನಿಮಗೆ ಒಂದು ಫ್ಯೂಚರ್ ಏನು ಅಂತ ಈ ಥರ ಟ್ರೀಟ್ ಮಾಡ್ತಾರೆ. ಅದಕ್ಕೆ ನಮ್ಗೆ ಬೇಜಾರಾಗಿ ನೋಟಿಸ್ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಇನ್ನೇನು ಆಗ್ತದೆ ಗೊತ್ತಿಲ್ಲ ಅಂತ ಎಷ್ಟೋ ಕೇಸ್ ನೋಡಿದ್ದೇವೆ. ಸೊ ಅದರಿಂದ ನಾವು ಎಷ್ಟೋ ಪ್ರಾಬ್ಲಮ್ಸ್ ನಮಗೆ ಪೇರೆಂಟ್ಸ್ ಹತ್ರ ಅಥವಾ ಹೇಳ್ಕೊಳ್ಬೇಕಂತ ಇವ್ರು ಸ್ಟೂಡೆಂಟ್ಸ್ ಹೇಳ್ಬೇಕು. ಸೊ ಅದರಿಂದ ಮೆಂಟರಿಂಗ್ ಸಿಸ್ಟಮ್ ಇಸ್ ಅ ವೆರಿ ಗುಡ್ ಸಿಸ್ಟಮ್.